ಈಗ ನೋಡಿ, ನಮ್ಮ ದೇಹದಲ್ಲಿ ಎರಡು ಭಾಗ ಆಗಿದೆ. ಬಲದ ಸೆಡು ಬೆಚ್ಚಿಗಿದೆ, ಎಡದ ಸೆಡು ತಣ್ಣಗಿದೆ. ಬಲದ ಮಿದ್ದು ತಣ್ಣಗಿದೆ, ಎಡ ಮಿದ್ದು ಬೆಚ್ಚಿಗಿದೆ. ಈಗ ಬಲ್ದವಳೆ ಮುಚ್ಕೋಬೇಕು, ಎಡದವಳೆಯಿಂದ ಉಸಿರನ್ನ ಚೆನ್ನಾಗಿ ತುಂಬಿಕೊಳ್ಬೇಕು. ಎಡದವಳೆ ಮುಚ್ಚಿ ಬಲ್ದವಳೆಯಿಂದ ಕಲಿ. ಚಂದ್ರ ಭೇದನ ಪ್ರಾಣ ನೋಡೋಣ, ತುಂಬಾ ನೀಟಾಗಿ ನೋಡೋಣ. ಬಲ್ದವಳೆ ಮುಚ್ಕೊಳ್ಳೋಣ, ಬೆನ್ನೂರು ನೇರಲ್ಲಿ ಎಡದವಳೆಯಿಂದ ಉಸಿರು ತಗೊಳ್ಳೋಣ. ಎಡದವಳೆ ಮುಚ್ಚಿ ಬಲ್ದವಳೆಯಿಂದ ಕಲಿ. ಮತ್ತೆ ಬಲ್ದವಳೆ ಮುಚ್ಕೊಳ್ಳೋಣ, ಎಡದವಳೆಯಿಂದ ಉಸಿರು. ಎಡದವಳೆ ಮುಚ್ಚಿ ಬಲ್ದವಳೆಯಿಂದ ಕಲಿ. ಮತ್ತೆ ಬಲ್ದವಳೆ ಮುಚ್ಕೊಳ್ಳೋಣ, ಎಡದವಳೆಯಿಂದ ಉಸಿರು. ಇದೇ ರೀತಿ ಮಾಡ್ತಾ ಹೋಗು. ಎಡದವಳೆಯಿಂದ ಉಸಿರು ತಗೊಳ್ಳೋದು ಬಲ್ದವಳೆಯಿಂದ ಕಲಿ, ಎಡದವಳೆಯಿಂದ ಉಸಿರು ತಗೊಳ್ಳೋದು ಬಲ್ದವಳೆಯಿಂದ ಕಲಿ. ಇದೇ ರೀತಿ ಮಾಡ್ತಾ ಹೋಗು. ಎಡದವಳೆಯಿಂದ ತಗೊಂಡು ನಿಲ್ಲಿಸ್ಬಿಡೋಣ. ಪ್ರತಿಯೊಂದು ಹಂತದಲ್ಲೂ ನಮ್ಮನ್ನು ನಾವು ನೋಡ್ಕೊಳ್ತಾ ಹೋಗಬೇಕು, ನಮ್ಮೊಳಗೇನೋ ಹೋಗಬೇಕು. ಈ ರೀತಿ ಮಾಡ್ತಾ ಇರೋದ್ರಿಂದ ಏನೆಲ್ಲ ಆಗ್ತಾ ಇದೆ, ನನ್ನ ದೇಹದಲ್ಲಿ ಏನಾಗ್ತಾ ಇದೆ, ನನ್ನ ಮನಸ್ಸಿದೆ ಏನಾಗ್ತಾ ಇದೆ, ನನ್ನ ಹೃದಯದ ಬಡಿತ ಹೇಗಾಗ್ತಾ ಇದೆ, ನನ್ನ ಉಸಿರಾಟದ ಏರಿಳಿತದಲ್ಲಿ ಏನಾಗ್ತಾ ಇದೆ, ಸೂಕ್ಷ್ಮವಾಗಿ ನಮ್ಮನ್ನು ನಾವು ಗಮನಿಸೋ ಪ್ರಯತ್ನ. ಮನಸ್ಸು ಶಾಂತವಾಗ್ತಾ ಹೋಗುತ್ತೆ, ನಮ್ಮ ಮಿದುಳಿನ ಭಾಗ, ನಮ್ಮ ಮುಖ ಭಾಗ ಎಲ್ಲ ತಣ್ಣಗಾಗ್ತಾ ಹೋಗುತ್ತೆ. ಆ ಭಾಗದಲ್ಲಿ ಬ್ಲಡ್ ಸೆಂಟರ್ ಸನೇಟ್ ಆಗ್ತಾ ಹೋಗುತ್ತೆ, ದೇಹ ಪೂರ್ಣ ಹಗುರ ಆಗ್ತಾ ಹೋಗುತ್ತೆ. ಪ್ರಾಣಶಕ್ತಿ ದೇಹದ ಭಾಗ ಪ್ರತಿಯೊಂದು ಜೀವಕೋಶಗಳಿಗೂ ಯಥೇಚ್ಛವಾಗಿ ಪೂರೈಕೆ ಆಗ್ತಾ ಹೋಗುತ್ತೆ. ನಮ್ಮ ದೇಹದ ಪ್ರತಿಯೊಂದು ಭಾಗವನ್ನು ನೀಟ್ ಮಾಡ್ತಾ ಹೋಗುತ್ತೆ, ಯಥೇಚ್ಛವಾಗಿ ಪ್ರಾಣಶಕ್ತಿ ಪೂರೈಕೆಯಾಗಿ ನಮ್ಮ ದೇಹದ ಪ್ರತಿಯೊಂದು ಭಾಗವನ್ನು ನೀಟ್ ಮಾಡ್ತಾ ಹೋಗುತ್ತೆ. ಈಗ ಎಡದವಳೆ ಮುಚ್ಕೋಬೇಕು, ಬಲ್ದವಳೆಯಲ್ಲಿ ಚೆನ್ನಾಗಿ ಉಸಿರನ್ನ ತುಂಬಿಕೊಳ್ಳೋದು. ಬಲ್ದವಳೆ ಮುಚ್ಚಿ ಎಡದವಳೆಯಿಂದ ಖಾಲಿ ಮಾಡ್ತಾ ನೋಡೋಣ, ತುಂಬಾ ಟೈಮ್ ನೋಡೋಣ. ಫಸ್ಟು ಎಡದವಳೆಯಿಂದ ಚೆನ್ನಾಗಿ ಉಸಿರನ್ನ ತುಂಬಿಕೊಂಡು ಬಲ್ದವಳೆಯಿಂದ ಖಾಲಿ ಮಾಡ್ತಾ ಇದ್ವು. ಈಗ ಬಲ್ದವಳೆಯಿಂದ ಚೆನ್ನಾಗಿ ಉಸಿರನ್ನ ತುಂಬಿಕೊಂಡು ಎಡದವಳೆಯಿಂದ ಖಾಲಿ ಮಾಡೋಣ, ತುಂಬಾ ಟೈಮ್ ನೋಡೋಣ. ಎಡದವಳಿಂದ
ಬಲ್ದವಳಿಂದ ಚೆನ್ನಾಗಿ ಉಸಿರನ್ನ ತುಂಬಿಕೊಳ್ಳೋದು, ಎಡದವಳಿಂದ ಕಾಲು. ಸೂರ್ಯ ಬೇದನ ಪ್ರಾಣ. ಎಡದವಳೆ ಮುಚ್ಕೊಳ್ಳೋಣ, ಬಲ್ದವಳನ್ನು ಸುತ್ತಕೊಳ್ಳೋಣ. ಬಲ್ದವಳೆ ಮುಚ್ಚಿ ಎಡದವಳನ್ನ ಕಾಲು. ಮತ್ತೆ ಎಡದವಳೆ ಮುಚ್ಕೊಳ್ಳೋಣ, ಬಲ್ದವಳನ್ನು ಬಲ್ದವಳೆ ಮುಚ್ಚಿ ಎಡದವಳನ್ನ ಕಾಲು. ಮತ್ತೆ ಎಡದವಳೆನ ಮುಚ್ಕೊಳ್ಳೋಣ, ಬಲ್ದವಳಿಂದ ಸುತ್ತಕೊಳ್ಳೋಣ. ಇದೇ ರೀತಿ ಮಾಡ್ತು. ಇಲ್ಲ, ಎರಡವಳಿಂದ ಖಾಲಿ ಮಟ್ಟ ನಿಲ್ಲಿಸ್ತು. ಪ್ರತಿಯೊಂದು ಹಂತದಲ್ಲೂ ನಮ್ಮನ್ನು ನಾವು ನೋಡ್ಕೊಳ್ಬೇಕು, ಏನಾಗ್ತಾ ಇದೆ, ಈ ರೀತಿ ಎಲ್ಲ ಮಾಡ್ತಾ ಇರೋದು. ಪಕ್ಷಿರಾಟ ಚೆನ್ನಾಗಿದೆ, ಸೂಕ್ಷ್ಮವಾಗಿ ನಮ್ಮನ್ನು ನಾವು ಗಮನಿಸ್ತಾ ಇರಬೇಕು. ಇದು ನಮ್ಮ ದೇಹ ಮನಸ್ಸು ಎಲ್ಲವನ್ನು ಹಗುರ ಮಾಡ್ತಾ ಹೋಗುತ್ತೆ. ಈ ಅದ್ಭುತ ಯಂತ್ರನ ನೀಟ್ ಮಾಡ್ತಾ ಹೋಗುತ್ತೆ, ಸರ್ವಿಸ್ ಮಾಡ್ತಾ ಹೋಗುತ್ತೆ. ಈ ಪ್ರಾಣಾಯಾಮ ಮಾಡೋದು, ಕೈಕಾಲನ್ನ ಹಾಡ್ಸೋದು ಜೈಂಟ್ಗಳಿಗೆ ಕೆಲಸ. ಈ ಮೌನವಾಗಿ ಕುಂತು ಮನಸ್ಸಿನ ಹಿಡಿತದಲ್ಲಿಟ್ಟು ನಮ್ಮ ದೇಹದಲ್ಲಿರುವ ಪ್ರತಿಯೊಂದು ನಾಡಿಗಳನ್ನ ನೀಟ್ ಮಾಡ್ತಾ ನಮ್ಮೊಳಗೆ ನಾವು ಹೋಗಿ ಸೂಕ್ಷ್ಮವಾಗಿ ನಮ್ಮನ್ನು ನೋಡ್ಕೊಳ್ಳೋದು ತುಂಬ ಕಷ್ಟ. ಇಷ್ಟಪಟ್ಟು ಮಾಡೋ ಪ್ರಯತ್ನ ಮನಸ್ಸು ಇಲ್ಲೈತಿ, ಸೂಕ್ಷ್ಮವಾಗಿ ನಮ್ಮನ್ನು ನೋಡ್ಕೊಳ್ತಾ ಈ ಇಡ ಪಿಂಗಲ ಮತ್ತು ಈ ಸುಮ್ಮನ ಈ ಮೂರು ನಾಡಿಗಳನ್ನು ಬಳಸ್ಕೊಳ್ತಾ ಈ ದೇಹನ ಪೂರ್ಣ ನೀಟ್ ಮಾಡೋಕೆ ಈಗ ಬಲ್ದವಳೆ ಮುಚ್ಕೋಬೇಕು, ಹೆಡ್ದವಳೆ ಚೆನ್ನಾಗಿ ಉಸಿರನ್ನ ತುಂಬಿಕೊಳ್ಬೇಕು. ಹೆಡ್ದವಳೆ ಮುಚ್ಚಿ ಬಲ್ದವಳಿಂದ ಕಲಿ. ಮತ್ತೆ ಬಲ್ದವಳಿಂದ ಉಸಿರನ್ನ ತುಂಬಿಕೊಳ್ಬೇಕು, ಬಲ್ದವಳೆ ಮುಚ್ಚಿ ಹೆಡ್ದವಳಿಂದ ಕಲಿ.
ಯಾವ ಒಳ್ಳೆಯಿಂದ ಅಂದ್ರೆ ಯಾವ ಕ್ರೀಡಾಪಿಂಗಳ ಇದು ನಮ್ಮ ಎಡದವಳೆಯಿಂದ ಉತ್ತೀರ್ಣ ಖಾಲಿ ಮಾಡಿದ್ರೆ ಮತ್ತೆ ಎಡದವಳೆಯಿಂದನೇ ತಗೊಳ್ಬೇಕು, ಬಲದವಳೆಯಿಂದ ಉತ್ತೀರ್ಣ ಖಾಲಿ ಮಾಡಿದ್ರೆ ಬಲದವಳೆಯಿಂದನೇ ತಗೋಬೇಕು. ಯಾವ ಒಳ್ಳೆಯಿಂದ ಉತ್ತೀರ್ಣ ಖಾಲಿ ಮಾಡ್ತೀವೋ ಅದೇ ಒಳ್ಳೆಯಿಂದ ಉತ್ತೀರ್ಣ ತಗೋಬೇಕು. ನೋಡೋಣ, ತುಂಬಾನೇ ಟೈಮ್ ನೋಡೋಣ. ನಾಡಿ ಸೋದನ ಪ್ರಾಣ ಬಲದವಳೆ ಮುಚ್ಕೊಳ್ಳೋಣ, ಬೆನ್ನೂರಿನ ಇರಲಿ ಎಡದವಳೆ ಅಂದ್ರೆ ಸುತ್ತಕೊಳ್ಳೋಣ, ಹೆಡ್ದವಳೆ ಮುಚ್ಚಿ ಬಲ್ದವಳೆ ಅಂದ ಕಲ್ಲಿ. ಈಗ ಬಲ್ದವಳೆ ಅಂದ್ರೆ ನಾವು ತಿಳ್ಕೊಳ್ಳೋಣ, ಬಲ್ದವಳೆ ಮುಚ್ಚಿ ಹೆಡ್ದವಳೆ ಅಂದ ಕಲ್ಲಿ. ಮತ್ತೆ ಎಡದವಳೆ ಅಂದ್ರೆ ಸುತ್ತು, ಹೆಡ್ದವಳೆ ಮುಚ್ಚಿ ಬಲ್ದವಳೆ ಅಂದ ಕಲ್ಲಿ. ಮತ್ತೆ ಬಲದವಳೆನೇ ಸುತ್ತು ಇದೇ ರೀತಿ ಮಾಡ್ತವ. ಹೆಡ್ದ ಒಳೆಯಿಂದ ತಗೊಳ್ತಾ ನಿಲ್ಲಿಸ್ಬಿಡೋಣ, ಬಲದ ಒಳೆಯಿಂದ ತಗೊಳ್ತಾ ಇದ್ರೆ ಬಲದ ಒಳೆಯಿಂದ ಚೆನ್ನಾಗಿ ತಗೊಳ್ಬೇಕು, ಎಡದ ಒಳೆಯಿಂದ ಎಲ್ಲ ಖಾಲಿ ಮಾಡಬೇಕು, ಮತ್ತೆ ಹೆಡ್ದ ಒಳೆಯಿಂದ ತಗೊಂಡು ನಿಲ್ಲಿಸ್. ಮನಸ್ಸು ಶಾಂತವಾಗಿದೆ, ದೇಹ ಪೂರ್ಣ ಹಗುರವಾಗಿದೆ, ಎರಡು ಭಾಗನೂ ನೀಟಾಗಿದೆ, ಎರಡು ಭಾಗದಲ್ಲೂ ನಮ್ಮ ಬಲ್ಲ ಒಳೆ ಮತ್ತು ಹೆಡ್ದ ಒಳೆಯಿಂದ ಎರಡು ಒಳೆಗಳಿಂದ ಔಷಧ ಚೆನ್ನಾಗಿ ತುಂಬಿ ಎರಡು ಭಾಗವೂ ಈಗ ಮಿಶ್ರಣ ಆಗಿದೆ.
ಒಂದು ಸೈಡ್ ಬೆಚ್ಚಗೆ, ಒಂದು ಸೈಡು ತಣ್ಣಗೆ ಇತ್ತು. ಈಗ ಎರಡು ಮಿಶ್ರಣ ಆಗಿದೆ, ಎರಡು ಸಮಾಪ್ತಿ ಆಗಿದೆ, ಸಮಸ್ಥಿತಿಯಲ್ಲಿದೆ. ಯಾವುದೇ ತರಹ ತಣ್ಣಗೆ ಆಗಲಿ ಇಲ್ಲ ಬೆಚ್ಚಗೆ ಆಗಲಿ, ಎರಡೂ ಸಮವಾಗಿದೆ. ಗಮನಿಸಿ, ಈಗ ಭ್ರಮರಿ ಪ್ರಾಣಾಯಾಮ ಮಾಡೋಣ. ಭ್ರಮರಿ ಪ್ರಾಣಾಯಾಮದಲ್ಲಿ ಹೆಬ್ಬೆರಳನ್ನ ಕಿವಿ ಒಳ್ಳೆ ಒಳಗೆ, ತೋರ್ಬೆರಳನ್ನ ಹಣೆ ಮೇಲೆ, ಮದ್ದಿ ಬೆರಳನ್ನ ಕಣ್ಣರಪ್ಪ ಮೇಲೆ, ಉಂಗುರ ಬೆರಳನ್ನ ಮೂಗುಳ್ಳ ಹತ್ರ, ಕೀರ್ ಬೆರಳನ್ನ ಎದುರಿ ಇಟ್ಕೊಳ್ಬೇಕು. ನಾಲ್ಗೆನ ಕೇಸರಿ ಮುದ್ರೆ ಮಾಡ್ಕೊಳ್ಬೇಕು, ನಾಲ್ಗೆನ ಕಿರ್ನಾಲ್ಗೆ ಕಡೆಗೆ ಮಡಿಸ್ಕೊಳ್ಬೇಕು. ಮತ್ತೆ ನಮ್ಮ ಮನಸ್ಸು ನಮ್ಮ ನತ್ತಿ ಭಾಗವನ್ನು ನೋಡ್ತದೆ. ನಮ್ಮ ತಲೆ ಸುತ್ತದೆಯಲ್ಲಿ ಸಹಸ್ರಾರ ಚಕ್ರವಿದೆ. ನಮ್ಮ ಸಹಸ್ರಾರ ಚಕ್ರವನ್ನು ನೋಡ್ತಾ ಇರಬೇಕು. ದುಂಬಿ ಥರ ಜಯಂಕಾರ ಮಾಡ್ತಾ ಇರಬೇಕು ಅಂತ ಬರ್ತಾ ಇರುತ್ತೆ. ದುಂಬಿ ಥರ ಜಯಂಕಾರ ಅದು ನಮ್ಮ ನತ್ತಿ ಭಾಗದಲ್ಲಿ ಓಂಕಾರವಾಗಿ ಪರಿವರ್ತನೆ ಆಗುತ್ತೆ. ಅಲ್ಲಿ ಓಂ 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 ಅಂತ ನಮ್ಮ ನತ್ತಿ ಭಾಗಕ್ಕೆ ಬಡಿತಾವು. ನಾವು ಇಲ್ಲಿ ದುಂಬಿ ಥರ ಜಯಂಕಾರ ಆಗ್ತಾ ಇದ್ರೆ ಅಲ್ಲಿ ಓಂಕಾರ ಆಗ್ತಾ ಹೋಗುತ್ತೆ. ಆ ಓಂಕಾರದ ಅಲೆಗಳು ಉದ್ಭವ ಆಗ್ತಾ ಹೋಗುತ್ತೆ. ನಮ್ಮ ದೇಹ ಓಂಕಾರದ ಉಂಬಣದ ಬೆಳಕಿನಿಂದ ತುಂಬಿಕೊಳ್ತಾ ಹೋಗುತ್ತೆ. ಗಮನಿಸೋಣ, ಮನಸ್ಸಿಲ್ಲೇ ಇಟ್ಟು ತುಂಬ ನೀಟಾಗಿ ಗಮನಿಸಿ. ಹೆಬ್ಬೆರಳು ಕಿವಿಗಳು, ತೋರ್ಬೆರಳು ಹಣೆ, ಮಧ್ಯದ ಬೆರಳು ಕಣ್ಣು, ಉಂಗುರದ ಬೆರಳು ಮೂಗುಳ್ಳೆ, ಕಿರ್ಬೆರಳು ತುಟಿ. ನಾಲ್ಗಿನ ಕೇಚರಿ ಮುದ್ರೆ ಮಾಡ್ಕೊಳ್ಳಿ. ರೆಡಿ?
ಮೇಲಿನ ಭಾಗೆಲ್ಲ ಹಗುರವಾಗಿದೆ. ನಮ್ಮ ಸಹಸ್ರಾರ ಚಕ್ರದಲ್ಲಿ ಓಂಕಾರದ ಬೆಳಕಿನಮಯವಾಗಿದೆ. ಆ ಓಂಕಾರದ ಬೆಳಕು ನಮ್ಮ ಶಿರಭಾಗ, ನಮ್ಮ ಭುಜಭಾಗ, ಇಡೀ ನಮ್ಮ ದೇಹ ಪೂರ್ಣ ಆವರಿಸಿಕೊಂಡಿದೆ. ಓಂಕಾರದ ಹೊಂಬಣ್ಣದ ಬೆಳಕಿನ ಒಳಗೆ ನಾವಿದ್ದೇವೆ. ಒಂದು ಗೋಲಾಕಾರದ ಹೊಂಬಣ್ಣದ ಓಂಕಾರದ ಬೆಳಕಿನ ಒಳಗೆ ನಾವಿದ್ದೇವೆ. ಗಮನಿಸೋಣ, ಈಗ ಸೀತಲಿ ಸೀತಾರಿ ಸದಂತ ಮಾಡ್ತೀನಿ. ನಾಲ್ಗಿನ ಆಚೆ ಮಾಡಬೇಕು. ಆಚೆ ಮಾಡಿ ಉಸಿರನ್ನ ಚೆನ್ನಾಗಿ ಬಾಯಿಂದ ತಗೊಳ್ಳೋದು, ಮುಗಿಲ ರೀತಿ ಮಾಡಬೇಕು. ತಗೊಳ್ಬೇಕು ಸೀತ ನೋಡೋಣ. ಆಸವನ ಮಂಡಿಸ್ಕೊಂಡಿರ್ಕೊಳ್ಳಿ, ಮುದ್ರೆ ಬಿಡಿಸ್ಕೊಳ್ಳಿ, ಆಸವನ ಮಂಡಿಸ್ಕೊಂಡಿರ್ಕೊಳ್ಳಿ. ಧನುರ್ನೇ ನಾಲ್ಕಿನ ಚೆನ್ನಾಗಿ ಆಚೆ ಮಾಡಬೇಕು. ಉಸಿರನ್ನ ತುಂಬಿಕೊಳ್ಬೇಕು. ಗೋವಿಂದ ಆಚೆ ರೆಡಿ. ಕೊಳಲ್ ಥರ ಮಾಡ್ಕೊಳ್ಳೋದು ಪಡ್ಬೇಕು. ತೀರ್ಥ ತೀರ್ಥದಲ್ಲಿ ನಾಲ್ಗಿನ ಕೇಸರಿಮುದ್ರೆ ಮಾಡಿ ಹಲ್ಲುಗಳಿಂದ ಕಚ್ಚಿಟ್ಕೊಳ್ಬೇಕು. ಅಲ್ಲಿಂದ ಕಚ್ಚಿತ್ತು ಈ ರೀತಿ ಮಾಡೋಣ. ನಾಲ್ಗಿನ ಚೆನ್ನಾಗೆ ಮಟ್ಕೋಬೇಕು. ಹಲ್ಲುಗಳಿಂದ ಕಚ್ಚಿ ಕಿರ್ನಾಲ್ಗೆಗಳಿಗೆ ಮಟ್ಕೋಬೇಕು. ನಾಲ್ಗಿನ ಕೇಸರಿಮುದ್ರೆ ಮಾಡ್ಕೋತೀವಲ್ಲ ಹಾಗೆ ಮಾಡಿಸಿ ಹಲ್ಲಿಂದ ಕಚ್ಚಿ ಉಸಿರನ್ನ ತಗೊಳ್ಬೇಕು. ಮಾಡೋಣ ರೆಡಿ. ಈಗ ಸದಂತ ಹಲ್ಲುಗಳನ್ನ ಬಂದ ಕಂದ ಕಚ್ಚಿರುಕ ಹಲ್ ಸಂದಿಯಿಂದ ಉಸಿರ ತುಂಬಿಕೊಳ್ಳೋದು, ಮೂಗಳಿಂದ ಕಲಿ ಬಾಯಿಂದ ಹಲ್ ಸಂದಿಯಿಂದ ಉಸಿರ ಚೆನ್ನಾಗಿ ಹಾಕೊಳ್ಬೇಕು, ಮೂಗಿಂದ ಕಲಿ ನೋಡೋಣ. ತುಂಬಾನೇ ಪ್ರತಿಯೊಂದು ಹಂತದಲ್ಲೂ ಮಾಡಿದಾಗ ಗಮನಿಸ್ಬೇಕು. ನಮ್ಮ ನಾಲ್ಗೆಲ್ಲ ತಣ್ಣಗಾಗ್ತಿರುತ್ತೆ, ಅಲ್ಲಿ ಜೊಲ್ಲು ಚೆನ್ನಾಗಿ ಉತ್ಪತ್ತಿ ಆಗುತ್ತೆ. ಈಗ ಹಲ್ಲನ್ನ ಒಂದಕ್ಕೊಂದು ಕಚ್ಚಿ ಚೆನ್ನಾಗಿ ಎಳ್ಕೊಳ್ತಾ ಹೋಗೋದ್ರಿಂದ ನಮ್ಮ ದಂತ ಭಾಗ ಎಲ್ಲ ಗಟ್ಟಿ ಬರುತ್ತೆ. ಆ ಭಾಗದಲ್ಲೆಲ್ಲ ಜಿಮ್ ಹಿಡ್ದಂಗೆ ಐಸ್ ಬಾಯಿಗೆ ಐಸ್ ಇಟ್ಟರೆ ಹಾಗೆ ಅಲ್ಲೆಲ್ಲ ಜಿಮ್ ಹಿಡ್ದಂಗೆ ಆಗುತ್ತೆ. ಆ ರೀತಿ ಆಗ್ತಾ ಇರುತ್ತೆ. ಗಮನಿಸಿ ನಮ್ಮ ದಂತ ಭಾಗ ಎಲ್ಲ ಗಟ್ಟಿ ಬಿಡುತ್ತೆ. ತುಂಬ ನೀಟಾಗಿ ಮಾಡ್ಕೊಂಡು